ಉಪನಿಷತ್ನಲ್ಲಿ ಸೂಕ್ತ ಗುರುವನ್ನು ಹುಡುಕಿ ಬ್ರಹ್ಮಜ್ಞಾನವನ್ನು ಪಡಿ ಅಂತ ಹೇಳ್ತಾರೆ. ಸೂಕ್ತ ಗುರುವನ್ನು ಹುಡುಕೋದಕ್ಕೆ ನಮಗೆ ಯೋಗ್ಯತೆ ಇಲ್ಲದೇ ಇದ್ದಾಗ ಸೂಕ್ತ ಗುರು ಇವರೇ ಅಂತ ನಾವು ಹೇಗೆ ಕಂಡಿಟ್ಕೊಳ್ಳೋದು? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳಿದ್ದಾರೆ. ಅಂದರೆ ಯಾರಿಗೆ ಬ್ರಹ್ಮನಿಷ್ಠೆ ಯಾರಲ್ಲಿದೆಯೋ ಅವರು ಗುರುಗಳು ಅಂತ ಹೇಳೋದು. ನೋಡಿ, ಅದು ಗುರುನ ಹುಡ್ಕೊಳಕ್ಕೆ ಹೋಗ್ಬೇಡ. ನೀವು ಜ್ಞಾನವನ್ನು ಹರಿಸಿ ಹೋದಾಗಲೇ ಸಾಕಾಗ್ತದೆ, ಅದೇ ಅಷ್ಟೇ ಸಾಕು. ಆವಾಗ ನಿಮಗೆ ತನ್ನಷ್ಟಕ್ಕೆ ತಾನೇ ಗೊತ್ತಾಗತ್ತೆ ಯಾರಿಂದ ನಮ್ಮ ಜೀವನ ಬದಲಾಗಿದೆಯೋ ಇವರೇ ನಮ್ಮ ಗುರು ಅಂತ ಆಮೇಲೆ ಸ್ವೀಕಾರ ಮಾಡಿಕೊಳ್ತೇವೆ. ಅಂದರೆ ಗುರುವಲ್ಲಿ 5 ಲಕ್ಷಣ. ಗುರುವಿನ ಹತ್ರ ಹೋದ ಕೂಡಲೇ ಏನಾಗುತ್ತೆ? ದುಃಖ ಕ್ಷಯ. ದುಃಖದಿಂದ ತುಂಬಿರ್ತಕ್ಕಂಥವ್ರು ಗುರುಗಳ ಸನ್ನಿಧ್ಯದಲ್ಲಿ ಬಂದ ಕೂಡಲೇ ದುಃಖ ಕ್ಷಯವಾಗತ್ತೆ, ಕ್ಷೀಣವಾಗತ್ತೆ, ಹೋಗ್ತದೆ. ಸುಖ ಆವಿರ್ಭಾವ, ಯಾವುದೇ ಕಾರಣವಿಲ್ಲದೆ ಒಂಥರ ಸಂತೋಷ ತುಂಬುತ್ತದೆ. ಯಾಕೆಂದರೆ ಗುರುಗಳ ಒಳಗಡೆ ಸಂತೋಷ ಇರೋದ್ರಿಂದ ನಮ್ಮೊಳಗೂ ಸಂತೋಷ ಬರ್ತದೆ. ಜ್ಞಾನ ರಕ್ಷ, ನಮ್ಮ ಪ್ರಜ್ಞೆ ಜಾಗೃತವಾಗಿರ್ತದೆ. ಸರ್ವ ಸಮೃದ್ಧಿ, ಎಲ್ಲ ಥರದ ನಮ್ಮಲ್ಲಿರ್ತಕ್ಕಂಥ ಕಲೆಗಳು, ಕೌಶಲತೆಗಳು, ಟ್ಯಾಲೆಂಟ್ಸ್ ಎಲ್ಲ ಹೆಚ್ಚಾಗ್ತದೆ. ಸಂವರ್ಧನೆ, ಮೇಲೆ ಮೇಲೆ ಹೋಗ್ತೀವಿ. ಹೀಗೆ ಇವೆಲ್ಲ ತನ್ನಷ್ಟಕ್ಕೆ ತಾನೇ ಜರುಗುತ್ತೆ. ಆವಾಗ ಮನಸ್ಸಲ್ಲಿ ಭಕ್ತಿ, ಪ್ರೇಮ, ಶ್ರದ್ಧೆ ಎಲ್ಲ ಉಂಟಾಗುತ್ತೆ.